ಜಟಾಪಟಿ ಜೋಡೆತ್ತುಗಳು ಅಂದ್ರೆ ನಮ್ಮೆಲ್ರಿಗೂ ಕೂಡ ನೆನಪಾಗೋದು ಹೊಸಕೋಟೆ ಕ್ಷೇತ್ರದ ಶರತ್ ಬಚ್ಚೇಗೌಡ ಹಾಗೆ ಎಂಟಿಬಿ ನಾಗರಾಜ್. ಈಗ ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಎಂಟಿಬಿ ನಾಗರಾಜ್ ವಿರುದ್ಧ ಸಿಡಿದದ್ದ ಹಾಲಿ ಶಾಸಕ. ಎಂಟಿಬಿ ನಾಗರಾಜ್ ವಿರುದ್ಧ ಈಗ ಹಾಲಿ ಶಾಸಕರು ತಿರುಗಿ ಬಿದ್ದಿದ್ದಾರೆ. ಅಧಿಕಾರ ದುರ್ಬಳಕೆ ಆರೋಪ ಈಗ ಕಾಂಗ್ರೆಸ್ನಿಂದ ಕೇಳಿ ಬಂದಿದೆ. ಅಧಿಕಾರ ದುರ್ಬಳಕೆ ಆರೋಪ ಎಂಟಿಬಿ ನಾಗರಾಜ್ ಮೇಲೆ ಕೇಳಿ ಬಂದಿದೆ. ಎಂಟಿಬಿ ವಿರುದ್ಧ ಈಗ ಶರತ್ ಬಚ್ಚೇಗೌಡ ನೇತೃತ್ವದಲ್ಲಿ ಪ್ರತಿಭಟನೆ. ಎಂಟಿಬಿ ನಾಗರಾಜ್ ವಿರುದ್ಧ ಈಗ ಸಿಡಿದದ್ದ ಹಾಲಿ ಶಾಸಕ, ಅಧಿಕಾರ ದುರ್ಬಳಕೆ ಮಾಡ್ತಿದ್ದಾರಂತೆ ಎಂಟಿಬಿ ನಾಗರಾಜ್. ಹಾಗಾಗಿ ಈಗ ಹಾಲಿ ಶಾಸಕ ಶರತ್ ಬಚ್ಚೇಗೌಡ ಅವರ ನೇತೃತ್ವದಲ್ಲಿ ಪ್ರತಿಭಟನೆ. ಹಾಲಿ ಶಾಸಕರು ಈಗ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ತಾಲೂಕು ಕಚೇರಿವರೆಗೂ ಕೂಡ ಹೋರಾಟವನ್ನ ನಡೆಸ್ತಾ ಇದ್ದಾರೆ ಶರತ್ ಬಚ್ಚೇಗೌಡ ಅಂಡ್ ಟೀಮ್. ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಮು. ಎಸ್ ರಾಮು, ಸಚಿವ ಎಂಟಿಬಿ ನಾಗರಾಜ್ ವಿರುದ್ಧ ಈಗ ಹಾಲಿ ಶಾಸಕರಾದಂತಹ ಶರತ್ ಬಚ್ಚೇಗೌಡ ಅವರು ಸಿಡಿದೆದ್ದಿದ್ದಾರೆ, ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನು? ಹೌದು ಚಂದ್ರಕಲಾ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನಲ್ಲಿ ಒಂದು ಏನು ಶಾಸಕ ಶರತ್ ಬಚ್ಚೇಗೌಡ ಒಂದು ಕೈಗೊಂಡಿರುವಂತಹ ಒಂದು ಪ್ರತಿಭಟನೆ ಹಿನ್ನೆಲೆ ಒಂದು ಬಿಗುವಿನ ವಾತಾವರಣನೇ ನಿರ್ಮಾಣ ಆಗಿರಂತ ಹೇಳ್ಬೋದು. ಸೊ ಏನು ಶಾಸಕ ಶರತ್ ಬಚ್ಚೇಗೌಡ ಯಾರಿದ್ದಾರೆ, ಇವ್ರ ವಿರುದ್ಧವಾಗಿ ಒಂದು ಸಚಿವ ಎಂಟಿಬಿ ನಾಗರಾಜ್ ಅವರು ಇಲ್ಲಸಲ್ಲದ ಆರೋಪಗಳು ಮಾಡ್ತಾ ಇದ್ದಾರೆ, ಮತ್ತೆ ಕಾರ್ಯಕರ್ತರಿಗೆ ವಿನಾಕಾರಣ ತೊಂದರೆ ಕೊಡ್ತಾ ಇದ್ದಾರೆ ಅನ್ನೋಂತ ಇದ ದೃಷ್ಟಿಯಿಂದ ಹಾಗೂ ಅಧಿಕಾರಿಗಳನ್ನ ದುರ್ಬಳಕೆ ಮಾಡಿಕೊಂಡು ಒಂದು ತಮ್ಮ ಒಂದು ಸ್ವಾರ್ಥಕ್ಕಾಗಿ ಎಲ್ಲಾ ಬೆಳವಣಿಗೆಗಳು ಮಾಡ್ತಾ ಇದ್ದಾರೆ ಅನ್ನೋಂತ ಒಂದು ಹಿತ ದೃಷ್ಟಿಯಿಂದ ಒಂದು ಪ್ರತಿಭಟನೆ ಹಮ್ಮಿಕೊಂಡಿರುವಂತದ್ದು. ಇದಕ್ಕೆ ರಾಜ್ಯ ನಾಯಕರಾದಂತ ರಮೇಶ್ ಕುಮಾರ್ ಅವರು ಸಾಥ್ ನೀಡಿರುವಂತದ್ದು, ತೀವ್ರವಾಗಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿರುವಂತದ್ದೇ ಈ ಒಂದು ಪ್ರತಿಭಟನೆ ಉದ್ದೇಶ ಅಂತ ಹೇಳ್ಬೋದು ಚಂದ್ರಕಲಾ. ರಾಮು, ನಿಮ್ಮೆಲ್ಲ ಮಾಹಿತಿಗಾಗಿ. ಈಗಾಗಲೇ ಏನು ಹೊಸಕೋಟೆಯಲ್ಲಿ ಆರೋಪ ಪ್ರತ್ಯಾರೋಪ ಜೋರಾಗ್ತಿದೆ, ಅದರಲ್ಲೂ ಕೂಡ ಶರತ್ ಬಚ್ಚೇಗೌಡ ಅವರಿಗೆ ಈಗ ಏನು ಮಾಜಿ ಸ್ಪೀಕರ್ ಆದಂತಹ ರಮೇಶ್ ಕುಮಾರ್ ಅವರು ಕೂಡ ಸಾಥನ್ನ ನೀಡಿದ್ದಾರೆ. ಹಾಗಾದ್ರೆ ಈ ಪ್ರತಿಭಟನೆ ಎಲ್ಲಿಗೆ ಬಂದು ಮುಟ್ಟುತ್ತೆ ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗುತ್ತೆ.